ಮಹಾಮಳೆಗೆ ಮಲೆನಾಡಿಗರ ಬದುಕು ಅಯೋಮಯ. ಚಿಕ್ಕಮಗಳೂರು ಮೂಡಿಗೆರೆ ತಾಲೂಕು ಕರುಣಾಜನಕ ಸ್ಟೋರಿ ಇದು. ಮಹಾಮಳೆಗೆ ಮಲೆನಾಡಿಗರ ಬದುಕು ಅಯೋಮಯ. ಮಳೆಯ ನಡುವೆ ಟಾರ್ಪಲ್ ಕಟ್ಟಿಕೊಂಡು ಬಡ ಕುಟುಂಬ ದಿನ ದೂಡ್ತಾ ಇದೆ. ಚಿಕ್ಕಮಗಳೂರು ಮೂಡಿಗೆರೆ ತಾಲೂಕಿನ ಕರುಣಾಜನಕ ಸ್ಟೋರಿ. ಮನೆ ಇಲ್ಲದೆ ಆಜಾದ್ ನಗರದ ಲೀಲಾ ಕಣ್ಣೀರ ಕಥೆ ಇದು. ನಾಲ್ಕು ಮಕ್ಕಳೊಂದಿಗೆ ಟಾರ್ಪಲ್ ಶೆಡ್ನಲ್ಲಿ ಬದುಕು ಅಂತದಲ್ಲಿ ನೋಡ್ತಾ ಇದ್ದೀರಿ. ಟಾರ್ಪಲ್ ಶೆಡ್ಡನ್ನು ಹಾಕ್ಕೊಂಡು ಮಳೆಗಾಲದಲ್ಲಿ ದಿನ ದೂಡ್ತಾ ಇದೆ ಈ ಕುಟುಂಬ. ಶಾಲೆ ಬಿಟ್ಟು ಕೂಲಿಗೆ ತೆರಳ್ತಾ ಇರುವ ಓರ್ವ ಮಗಳು. ಶಾಲೆ ಬಿಟ್ಟು ಕೂಲಿಗೆ ತೆರಳ್ತಾ ಇದ್ದಾಳೆ ಒಬ್ಳು ಮಗಳು. ಮಲೆನಾಡಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಸಾಕಷ್ಟು ಅನಾಹುತಗಳಿಗೆ ಕಾರಣವಾಗ್ತಾ ಇದೆ. ಅದರಲ್ಲೂ ಕೂಡ ಚಿಕ್ಕಮಗಳೂರಿನ ಮೂಡಿಗೆರೆ ಭಾಗದಲ್ಲಿ ಕಳೆದ 15 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಮನೆ ಕುಸಿತದ ಪ್ರಕರಣಗಳು ಹೆಚ್ಚಾಗಿರುವಂಥದ್ದು. ನಾನೀಗ ಚಿಕ್ಕಮಗಳೂರಿನ ಕೊಟಗೆರೆ ಭಾಗದ ಆಜಾದ್ ನಗರದಲ್ಲಿದ್ದೀನಿ. ಇಲ್ಲಿಯ ಮನೆಯೂ ಕೂಡ ಕುಸಿತವಾಗಿರುವಂಥ ಚಿತ್ರಣವನ್ನಿಲ್ಲಿ ಕಾಣಬಹುದಾಗಿದೆ. ಮೊದಲೇ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಂಥ ಕುಟುಂಬಗಳಿಗೆ ಮಳೆ ಮತ್ತಷ್ಟು ಆರ್ಥಿಕ ಹೊಡೆತವನ್ನು ಕೂಡ ನೀಡ್ತಾ ಇರುವಂಥದ್ದು. ಸಾಲ ಸೂಲ ಮಾಡಿ ಮನೆ ಕಟ್ಟಿದ್ರು, ಅಲ್ಲದೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುವಂತಹ ಕುಟುಂಬಗಳಿಗೆ ಮಳೆ ಸಾಕಷ್ಟು ಒಂದು ಹೊಡೆತವನ್ನು ಕೂಡ ನೀಡಿರುವಂಥದ್ದು. ಮನೆಯ ಹಂಚುಗಳೆಲ್ಲವೂ ಕೂಡ ಕೆಳಗೆ ಮನೆಯ ಒಳಗೆ ಬಿದ್ದಿರುವಂಥದ್ದು, ಆ ಮನೆಯ ಪಕಾಸ್ ಮತ್ತು ರಿಪೀಸ್ಗಳೆಲ್ಲವೂ ಕೂಡ ಕೆಳಭಾಗಕ್ಕೆ ಮನೆಯ ಒಳಗೆ ಬಿದ್ದಿರುವಂಥದ್ದು. ಇದೇ ಮನೆಯಲ್ಲಿ ಆ ಕುಟುಂಬ ವಾಸವಾಗಿತ್ತು. ಆ ಕುಟುಂಬ ಈಗಾಗಲೇ ಮೊದಲೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತ್ತು. ಮನೆ ಯಜಮಾನನನ್ನು ಕಳೆದುಕೊಂಡು ನೀಲಾ ಅವರು ಆ ಕುಟುಂಬದ ಆರ್ಥಿಕ ಹೊಣೆಯನ್ನು ಕೂಡ ಹೊತ್ತಿದ್ರು. ಕೂಲಿ ಕೆಲಸ ಮಾಡಿಕೊಂಡು ಬಡ ಕುಟುಂಬವನ್ನು ಕೂಡ ಜೀವನವನ್ನು ಕೂಡ ನಡೆಸ್ತಾ ಇದ್ರು. ಮನೆ ಈ ಸ್ಥಿತಿಗೆ ತಲುಪಿದ ನಂತರ, ಮನೆ ಕುಸಿತವಾದ ನಂತರ ಅವರು ಈಗ ಬದಲಿಯಾಗಿ ಒಂದು ಟಾರ್ಪಲ್ ಕಟ್ಟಿಕೊಂಡು ಮನೆ ಮುಂಭಾಗದಲ್ಲಿ ವಾಸವಾಗಿರುವಂಥದ್ದು, ಟಾರ್ಪಲ್ನಲ್ಲಿ ಈಗ ಜೀವನವನ್ನು ಕೂಡ ಸಾಗಿಸ್ತಾ ಇರುವಂಥದ್ದು. ಇದು ಟಾರ್ಪಲ್ನ ಒಂದು ಸುತ್ತಲೂ ಕೂಡ ಟಾರ್ಪಲ್ ಕಟ್ಟಿಕೊಂಡು ಎರಡು ಮನೆಯೊಳಗೆ ಎರಡು ಕೊಠಡಿಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಆ ಮನೆಯೊಳಗೆ ಈಗ ವಾಸ್ತವ್ಯವನ್ನು ಕೂಡ ಹೂಡ್ತಾ ಇರುವಂಥದ್ದು. ಇದು ನಿಜಕ್ಕೂ ಕೂಡ ಕಣ್ಣೀರ ತರಿಸುವಂಥ ಒಂದು ನಿಜಕ್ಕೂ ಕೂಡ ಒಂದು ಚಿಂತಾ ಅಂದರೆ ಶೋಚನೀಯವಾದಂಥ ಬದುಕು ಅಂತಲೇ ಹೇಳ್ಬೋದಾಗಿದೆ. ಮನೆಯೊಳಗಿನ ಚಿತ್ರಣವನ್ನು ಈಗ ನೋಡ್ಬೋದಾಗಿದೆ ಯಾವ ರೀತಿ ಇದೆ ಅಂತ. ಮಕ್ಕಳು ಕೂಡ ಇದೇ ಸ್ಥಿತಿಯಲ್ಲಿ ಓದುವಂಥ ದುಸ್ಥಿತಿ ಎದುರಾಗಿರುವಂಥದ್ದು, ಮನೆಯೊಳಗೆ ಶೀತ ಆವರಿಸಿರುವಂಥದ್ದು, ಮನೆಯೊಳಗೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಕಾಣ್ಬೋದಾಗಿದೆ. ಮನೆಯೊಳಗೆ ಬೆಳಕಿನ ಸ್ಥಿತಿಯು ಕೂಡ ಇಲ್ಲ. ಮೊದಲೇ ಸಂಕಷ್ಟದಲ್ಲಿದ್ದಂಥ ಕುಟುಂಬಕ್ಕೆ ಈಗ ಮತ್ತಷ್ಟು ಆರ್ಥಿಕ ಹೊಡೆತಕ್ಕೆ ಮಳೆ ನೀಡಿರುವಂಥದ್ದು, ಮನೆಯೊಳಗಿನ ಚಿತ್ರಣವನ್ನೀಗ ಕಾಣ್ಬೋದಾಗಿದೆ. ನೆಲ ಯಾವ ರೀತಿ ಶೀತದಲ್ಲಿದೆ ಅನ್ನೋದನ್ನು ಕೂಡ ನೋಡ್ಬೋದಾಗಿದೆ. ಕೆಳಗೆ ನೀರು ಅಂದರೆ ನೀರಿನ ಸೆಲೆ ಕೂಡ ಇರುವಂತಹ ಚಿತ್ರಣವನ್ನು ಇಲ್ಲಿ ಕಾಣ್ಬೋದಾಗಿದೆ. ಇದು ಮಳೆಯಿಂದಾಗಿ ಸಾಕಷ್ಟು ಅನಾಹುತಕ್ಕೆ ಕಾರಣವಾಗಿರುವಂಥದ್ದು. ಇಲ್ಲಿ ಮಕ್ಕಳು ಯಾವ ರೀತಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅನ್ನೋದನ್ನು ಕೂಡ ಕಾಣ್ಬೋದಾಗಿದೆ. ಸುತ್ತಲೂ ಕೂಡ ಟಾರ್ಪಲ್ ಹಾಗೆಯೇ ತಗಡಿನ ಶೀಟ್ಗಳನ್ನು ಕಟ್ಟಿಕೊಂಡು ಇದ್ದ ಅಪಾಯದಲ್ಲೇ ಮತ್ತಷ್ಟು ದಿನ ಕಳೆಯುವಂಥ ದಿನ ದುಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ನತ್ತಿಯ ಮೇಲೆ ಯಮ ಎನ್ನುವಂತೆ ಮೇಲ್ಭಾಗದಲ್ಲೂ ಕೂಡ ಸಾಕಷ್ಟು ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು, ಅದರ ಸಂಕಷ್ಟದಲ್ಲೇ ಈಗ ಮಕ್ಕಳು ಕೂಡ ಓದ್ತಾ ಇದ್ದಾರೆ. ಇಂಥ ಸ್ಥಿತಿಯಲ್ಲೇ ಕುಟುಂಬ ಈಗ ಓದ್ತಾ ಇರೋ ಅಂದರೆ ಈ ಕುಟುಂಬ ಜೀವನ ನಡೆಸ್ತಾ ಇರುವಂಥದ್ದು. ನೀಲಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ಈಗ ನೀವು ಇದೇ ಮನೇಲಿ ವಾಸವಾಗಿದ್ದೀರಾ, ಏನಾಗಿದೆ, ಏನು ಯಾವ ರೀತಿ ಪರಿಸ್ಥಿತಿ ಅಮ್ಮ? ನನಗೆ ಅಂದರೆ ಇಲ್ಲಿ ನಾನು ಕೂರಕ್ಕೂ ಹೋಗಲ್ಲ. ಮಳೆ ಈ ಥರ ಗಾಳಿ ಮಳೆ ಜೋರಾಗ್ತಾ ಉಂಟು ಸರ್. ನಮಗೆ ಕೂರಕ್ಕೆ ಹೋಗ್ತಾ ಇಲ್ಲ. ಮಕ್ಕಳು ಓದ್ತೀಯರು, ಮೂರು ಜನ ಓದ್ತೀಯರ, ಇನ್ನಿಬ್ಬರು ಒಬ್ಬಳು ನನ್ನ ಜೊತೆ ಕೆಲಸಕ್ಕೆ ಬರ್ತೀಯಳೆ. ನನಗೆ ಭಾಳ ಕಷ್ಟ ಆಗ್ತಾ ಉಂಟು ಸರ್. ಎಷ್ಟು ಜನ ಇದ್ದೀರಾ ಈ ಮನೇಲಿ ಟಾರ್ಪಲ್ ಕಟ್ಕೊಂಡು? ಎಷ್ಟು ಜನ ಇದ್ದೀರಾ? ಇದೀವಿ ಸರ್, 5 ಜನ ಇದ್ದೀವಿ. ಎಷ್ಟು ಜನ ಮಕ್ಕಳು ಅಮ್ಮ? 5 ಜನ ಸರ್. ಎಷ್ಟು ಜನ ಓದ್ತಿದ್ದಾರೆ, ಏನಾಗ್ತಿದೆಯಮ್ಮ? 5 ಜನ, 3 ಜನ ಓದ್ತಿದ್ದಾರೆ, ಇನ್ನೊಬ್ಳು ನನ್ನ ಜೊತೆ ಕೆಲ್ಸಕ್ಕೆ ಬರ್ತಾಳೆ ಕೂಲಿ ಕೆಲಸಕ್ಕೆ. ನಾವು ಯಜಮಾನರು ತೀರೋಗಿ 11 ವರ್ಷ ಆಗ್ತಾ ಬಂತು ಸರ್. ಹಂಗಾಗಿ ನಮಗೆ ಈ ಕಷ್ಟ ಎಲ್ಲ ಆಗ್ತಾ ಉಂಟು, ಏನು ಮಾಡೋಕ್ಕೂ ಆಗ್ತಾ ಇಲ್ಲ ಸರ್. ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಇತ್ತ ತಿರುಗಿ ನೋಡುವಂಥ ಅವಶ್ಯಕತೆ ಇರುವಂಥದ್ದು. ಚಿಕ್ಕಮಗಳೂರಿಂದ ಕ್ಯಾಮ್ರಾಮ್ಯಾನ್ ಶಶಿ ಜೊತೆಗೆ ಆಲ್ದೂರು ಕಿರಣ್, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.